ನನ್ನ ಗಾಡಿಯಲ್ಲಿ ಕೂತ್ಕೊಳ್ಳಕ್ಕೆ ಎರಡು ಗುಂಡಿಗೆ ಬೇಕು ಗೊತ್ತಾ? ಆಹಾ, ಮಹಾನುಭಾವ. ಹೇಯ್ ನೋಡು, ಗಾಡಿಯಲ್ಲಿ ಹೋಗ್ಬೇಕಾದ್ರು ಯಾವುದೋ ಒಂದು ಆತ್ಮ ಜೊತೆ ಮಾತಾಡ್ಕೊಂಡು ಹೋಗ್ತಿದ್ದಾರೆ. ನಿನ್ಗೇನಾಗಬೇಕು ಅಂತ ನನ್ನ ಹತ್ರ ಹೇಳು, ನಾನ್ ಮಾಡ್ತೀನಿ, ಚಿಂತೆ ಬಿಡು. ಪವಾಡ ಪುರುಷ ಕಣೋ, ಪವಾಡ ಪುರುಷ. ಹೇಳಿ ಏನ್ ವಿಷಯ? ಏನಿಲ್ಲ, ನಾನ್ ಆಕ್ಸಿಡೆಂಟ್ ಅಲ್ಲಿ ಸತ್ತಿರೋ ವಿಷಯ ನಮ್ ದೊಡ್ಡಪ್ಪನ ಕೇಳ್ಬೇಕು, ಅವ್ರ ಮನೆಗೆ ನಡಿ. ಅದ್ರಿಂದ ಏನ್ ಪ್ರಯೋಜನ? ನಾನ್ ಸತ್ತಿರೋದು ಆಕ್ಸಿಡೆಂಟ್ ಅಲ್ಲ, ಕೊಲೆ ಅಂತ ಗೊತ್ತಾದ್ರೆ ಅವ್ರು ಸಹಾಯ ಮಾಡ್ತಾರೆ ಅದಕ್ಕೆ. ಅಷ್ಟೇನಾ? ವಿಷಯ ನನಗ್ ಬಿಡು, ಧೈರ್ಯವಾಗಿರೋ, ಗಟ್ಟಿಗೆ ನನ್ನ ಹಿಡ್ಕೋ, ನನ್ನ ಕೈ ಚಲಕ ಏನು ಅಂತ ಇವಾಗ ತೋರಿಸ್ತೀನಿ. ಓಕೆ? ಇದೆಯಾ? ಇಲ್ಲ, ಹಾರ್ಕೊಂಡು ಹೋಗಿದ್ದೀನಿ. ಓವರ್ ಆಗೋಯ್ತಿ ಕುಳ್ಳ. ಹೇಯ್ ನಿಂತ್ಕೊಳ, ಯಾರ ನೀನು? ಲೇ ಮುನಿಯ, ಅದಕ್ಕೆ ನಾನಿದ್ದೀನೋ? ಏನೋ ನಿನ್ ಪ್ರಾಬ್ಲಮ್? ಹಲೋ, ನೀವ್ ಹೇಳ್ದಂಗೆ ಕೇಳ್ಬೇಕು ಅಂದ್ರೆ ಇಬ್ರು ಸರ್ವೆಂಟ್ ನೆಟ್ಕೊಳ್ಳಿ, ಇಲ್ಲಿ ನಮಗೆ ಅಂತ ಒಂದು ಸ್ಪೆಷಲ್ ಅಪೀರಿಯನ್ಸ್ ಇದೆ. ಫಾಲೋ ಮೀ. ನಿಮ್ಮಿಬ್ಬರಿಗೇನು ಸ್ಪೆಷಲ್ ಆಗಿ ಹೇಳ್ಬೇಕಾ? ಎದುರುಕೊಂಡು ಯಾರ್ ಬೇಕು ನಿಮ್ಗೆ? ನಿಮ್ಮಂತ ಚಮಚಗಳ ಜೊತೆ ಮಾತಾಡಕ್ ನಾನು ರೆಡಿ ಇಲ್ಲ. ಹೋಗ, ನಿಮ್ ಬಾಸ್ ಭಕ್ತ ವತ್ಸಲನ ಕರಿ. ಹೋಗ ಹೋಗ. ನೀನ್ ಯಾಕೋ ಬಿದ್ದೆ ಡಬ್ಬ? ಅಣ್ಣ, ಸೆಲ್ಯನ ನನ್ ಕಾಲಿಗೆ ಹಾಕ್ಬಿಟ್ರಣ್ಣ. ಕುರ್ಚಿ ಕಾಲಿಗೆ ನಿನ್ ಕಾಲ್ನ ಯಾಕೋ ಆಟ ಇಟ್ಟೆ? ಕೋತ್ ನನ್ ಮಗನೇ, ಹೋಗ, ಔಷಧಿ ಹಚ್ಚೋಗ, ಹೋಗ, ಚೇರ್ ತಗೊಂಬನ್ರು. ಯಾರೋ ಅದು? ಯಾರೋ ಸ್ವಾಮೀಜಿ ಬಂದಿದ್ದಾರೆ. ಸಿಂಹ. ಲೇ ಮುನಿಯ, ಯಾಕೋ ನಿನ್ಗೆ ಇಷ್ಟೊಂದ್ ಪೊಗರು? ಬಲವಂತವಾಗಿ ಕೆಲಸ ಮಾಡಿಸ್ಕೊಂಡ್ರೆ ಪೊಗರು ಈ ರೇಂಜ್ ಇರುತ್ತಮ್ಮ. ಯಾರ್ ನೀವು? ಮಾತಾಡೋಣ ಮಾತಾಡೋಣ. ಲವ್ ಭಕ್ತ ವತ್ಸಲ ಒಂದ್ ಚೇರ್ ಹಾಕ್ರ. ಶಿವ ಶಿವ ಹೇಳಿ. ಎಲ್ಲಾರು ಹೋದ್ರಲ್ಲ ಹೇಳಿ. ಈಗ ಹೇಳಿ. ನಿಮಗೆ ಉಪೇಂದ್ರ ರಾಜು ಅವ್ರು ಗೊತ್ತಾ? ನನ್ನ ಮಗನಯ್ಯ, ನನ್ನ ತಮ್ಮನ ಮಗ. ಸತ್ತೋದ್ರಂತೆ? 30 ವರ್ಷ ಆಯ್ತು. ಹೇಗೆ? ಆಕ್ಸಿಡೆಂಟ್, ಲಾರಿ ಕುತ್ಬಿಡ್ತು. ಹೇಯ್, ಮರ್ಡರ್ ಅಂತ ಹೇಳು, ಆಕ್ಸಿಡೆಂಟ್ ಅಲ್ಲ ಅಂತ ಹೇಳು. ಏ ಸ್ವಲ್ಪ ನೀನ್ ಸುಮ್ನೆ ನಿಂತ್ಕೊಳ್ಳಪ್ಪ. ಅದಲ್ಲ ಇದು ಇದೆಲ್ಲ ಅದು ಅಂತ ಹೇಳ್ತಾನೆ ಇದ್ರೆ ಎಲ್ಲ ಹೇಳ್ತಾನೆ ಬಂದಿದೀವಿ. ಸುಮ್ನೆ ತಲೆ ತಿಂತ ಇದ್ಯ? ಏನಾಯ್ತು? ಏನಿಲ್ಲ ಏನಿಲ್ಲ ಬಿಡಿ, ಅದು ನಾವು ದೈವಾಂಶ ಸಂಭೂತರಲ್ವಾ, ಜ್ಞಾನ ಜಾಸ್ತಿ ಆದಾಗೆಲ್ಲ ಏನೋ ಕೋತ್ಕೋತಿತರ ಮಾತಾಡ್ಕೊಂತ ಇರ್ತೀವಿ. ಅದ್ ಬಿಡಿ, ಏನೋ ಹೇಳ್ತಾ ಇದ್ರಲ್ಲ, ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು ಅಂತನ? ಇಲ್ಲ ಸ್ವಾಮಿ, ಮರ್ಡರ್. ಮರ್ಡರ್? ಹಾ, ಉಪೇಂದ್ರ ರಾಜು ಅವರು ಮರ್ಡರ್ ಆಗಿ ಸತ್ತಿದ್ದಾರೆ. ನೀವ್ ಹೇಳೋದು ನಂಬಕ್ಕೆ ಆಗ್ತಾ ಇಲ್ಲ. ನೋಡ್ದ ತಾತ ಅಲ್ಲಾಡ್ತಾವಲ್ಲ, ನೀವು ಉಪೇಂದ್ರ ರಾಜುನ ಗುರ್ತಿಡಿತೀರಾ? ಖಂಡಿತ ಗುರ್ತಿಡಿತೀವಿ. ಹಾಗಾದ್ರೆ ನನ್ ಜೊತೆ ಸ್ವಲ್ಪ ಬನ್ನಿ. ನೋಡಿ ಹೇಳಿ. ನಾನೇ ನಾನೇ ಅಂತ ಹೇಳು. ಹೇಳ್ತೀನಿ ಹೇಳ್ತೀನಿ, ಸುಮ್ನಿರು. ಯಾಕೆ ಸುಮ್ನೆ? ನನ್ಗೆ ಎದುರ್ಸ್ತೀಯ? ಏನಾಯ್ತು? ಅದು ಜ್ಞಾನ ಮೇಲಿಂದ ಪುಟೀತಾ ಇದೆ ನನಗೆ. ಅವನೇನಾ? ಅದವನೇ. ಸರಿಯಾಗಿ ನೋಡಿ ಹೇಳಿ. ತಿರುಗಿಸಿ ಮರಗಿಸಿ ನೋಡಿದ್ರು ಅದವನೇ ಅಂತ. ಗೊತ್ತಾಯ್ತು ಇದೆಲ್ಲ. ಬಾಗಲು ಕಾಯ್ರ. ಸರಿ ಸರಿ. ಏಯ್ ವಸಿಷ್ಠನ ವೀರಾಜುನ ಈಗಲೇ ಕರ್ಸ. ನಮ್ ತಾತನ ಹತ್ರ ಏನ್ ಬಗಳದ್ಯಾಜುದು ಮರ್ಡರ್ ಅಂತ ಹೇಳಿದಿಲ್ಲ? ಯಾರು ಹೇಳಿದ್ರು ನಿಂಗೆ? ಯಾರು ಹೇಳಿದ್ರು ಅಂದ್ರೆ, ನಮಗೆ ಅವಾಗವಾಗ ಆತ್ಮಗಳು ನಮ್ಮ ಹತ್ರ ಬಂದು ಮಾತಾಡ್ತಾವ ಸ್ವಾಮಿ. ಏನು ಆತ್ಮಗಳು ಮಾತಾಡ್ತಾವ? ಹೌದಣ್ಣ, ಊರಲ್ಲೆಲ್ಲ ಇವನ್ ಬಗ್ಗೆ ಹಿಂಗೆ ಮಾತಾಡ್ತಾರಣ. ನೋಡಿದ್ರ ನಮಗೆ ಫ್ಯಾನ್ ಫಾಲೋಯಿಂಗ್ ಹೆಂಗಿದೆ ಅಂತ. ನೀನು ಆತ್ಮಗಳ ಜೊತೆ ಮಾತಾಡ್ತೀಯ? ಯಾರತ್ರ ಬಂದ್ ಕತೆ ಕಟ್ತಾ ಇದೀಯ?
ಸಾಯಿಸ್ಬಿಡ್ತೇನೆ. ಬೇಕಾದ್ರೆ ನನ್ನ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳು. ಬೇಕಾದ್ರೆ ನಮ್ಮನ್ನ ಟೆಸ್ಟ್ ಮಾಡ್ಕೊಳ್ಳಿ ಸ್ವಾಮಿ. ಟೆಸ್ಟಾ? ಕಾಣಿಸ್ತಿದ್ದಂಗೆ ಏನರ ಮಾಡಿ ನಾನು ಇಲ್ಲಿ ನಿಂತ್ಕೊಂಡೆ ಹೇಳ್ತೀನಿ ಅಂತ ಹೇಳಿ. ನನಗೆ ಕಾಣಿಸ್ದಿರೋ ತರ ನೀವ್ ಏನ್ ಬೇಕಾದ್ರೂ ಮಾಡಿ, ನಾವಿಲ್ಲ ನಿಂತ್ಕೊಂಡು ಅದೇನು ಅಂತ ಹೇಳ್ತೀವಿ. ಹಾ